ನೆಲಮಂಗಲದಲ್ಲಿ ಪರಿಚಯಸ್ಥರ ರೀತಿ ಬಂದಂತಹವಳು ಕಳ್ಳತನ ಮಾಡಿರುವಂತಹ ಪ್ರಸಂಗ ಬೆಳಕಿಗೆ ಬಂದಿದೆ. 5,000 ರೂಪಾಯಿನ ವಿಡ್ರಾ ಕೂಡ ಮಾಡ್ಕೊಂಡು ಹೋಗಿದ್ದಾಳೆ ಈ ಚಾಲಕಿ. ಕಳ್ಳಿ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ, ಆ ಮಹಿಳೆಯ ಬ್ಯಾಗ್ನಲ್ಲಿದ್ದಂತಹ ಏನು 5,000 ರೂಪಾಯಿ ಹಣವನ್ನು ಕಳ್ಳತನ ಮಾಡಿರುವಂಥದ್ದು ಸದ್ಯಕ್ಕೆ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಾ. ಯುವಕನೊಬ್ಬ ಈ ಒಂದು ಕಳ್ಳತನವನ್ನು ಮಾಡಿದ್ದಾರೆ. ಬ್ಯಾಂಕ್ನಲ್ಲಿ 5,000 ಹಣ ಡ್ರಾ ಮಾಡಿದ್ರು ಮಹಿಳೆ, ಬ್ಯಾಗ್ನಲ್ಲೇ ಇಟ್ಕೊಂಡಿರ್ತಾರೆ 5,000 ರೂಪಾಯಿ ಹಣವನ್ನು. ಇದೇ ವೇಳೆ ಪರಿಚಯಸ್ಥರ ರೀತಿ ಬಂದಂತಹ ಈ ಕಳ್ಳ ಏನಿದ್ದಾನೆ, ಬ್ಯಾಗ್ನಲ್ಲಿ ಇದ್ದಂತಹ 5,000 ರೂಪಾಯಿ ಹಣವನ್ನು ದೋಚ್ಕೊಂಡು ಹೋಗಿದ್ದಾನೆ. ಮಹಿಳೆಯನ್ನು ಹಿಂಬಾಲಿಸಿ ಮೊಬೈಲ್ ಅಂಗಡಿಯಲ್ಲಿ ಕಳ್ಳತನ ಮಾಡಿರುವಂಥದ್ದು. ಇನ್ನು ಕಳ್ಳತನದ ದೃಶ್ಯ ಸಿಸಿ ಕ್ಯಾಮ್ರಾದಲ್ಲಿ ಕೂಡ ಸೆರೆಯಾಗಿರುವಂಥದ್ದು. ಇನ್ನು ಮಹಿಳೆಯನ್ನು ಹಿಂಬಾಲಿಸಿ ಬಂದಿರುತ್ತ ನೆಲಮಂಗಲ ನಗರದ ವಿಘ್ನೇಶ್ವರ ಮೊಬೈಲ್ ಅಂಗಡಿಯ ಸಿಸಿ ಕ್ಯಾಮ್ರಾದಲ್ಲಿ ಈ ಕಳ್ಳತನದ ದೃಶ್ಯ ಸೆರೆಯಾಗಿದೆ. ನೆಲಮಂಗಲ ಟೌನ್ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಘಟನೆ ನಡೆದಿರುವಂಥದ್ದು. ಹಣ ಕಳೆದುಕೊಂಡ ಮಹಿಳೆ ಆತಂಕದಲ್ಲಿದ್ದಾರೆ. ಸದ್ಯ ಪ್ರಕರಣವನ್ನು ದಾಖಲಿಸಿಕೊಂಡು ಪೊಲೀಸರು ತನಿಖೆಯನ್ನು ಮುಂದುವರಿಸಿದ್ದಾರೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಕಳ್ಳ ಯಾವ ರೀತಿಯಾಗಿ ತನ್ನ ಕೈ ಚಳಕವನ್ನು ಮೆರೆದಿದ್ದಾನೆ ಅಂತ. ಒಂದು ಪ್ಲಾಸ್ಟಿಕ್ ಕವರನ್ನು ಕೈ ಕಾಣಬಾರದು ಅಂತ ಅಡ್ಡಲಾಗಿ ಇಟ್ಕೊಳ್ತಾನೆ. ಅದಾದ ಮೇಲೆ ಬ್ಯಾಗ್ನಲ್ಲಿ ಇರುವಂತಹ ಹಣಕ್ಕೆ ಕೈ ಹಾಕ್ತಾನೆ. ಇದು ಯಾವುದನ್ನು ಕೂಡ ಮಹಿಳೆ ಗಮನಿಸುವುದಿಲ್ಲ, ಅಂಗಡಿಯವರು ಕೂಡ ಗಮನಿಸುವುದಿಲ್ಲ. ಆದರೆ CCTV ಕ್ಯಾಮ್ರಾದಲ್ಲಿ ಎಲ್ಲ ದೃಶ್ಯಾವಳಿಗಳು ಕೂಡ ಸೆರೆಯಾಗಿರುವಂಥದ್ದು. ಕಳ್ಳರು ಎಷ್ಟೇ ಚಾಲಾಕಿತನದಿಂದ ಕಳ್ಳತನ ಮಾಡಿದ್ರೂ ಕೂಡ ಅವರನ್ನು CCTVಗಳು ಕಾಯ್ತಾ ಇರುತ್ತೆ ಅನ್ನೋದು ನೈಜ ಉದಾಹರಣೆ ಇದು. ನೆಲಮಂಗಲದಲ್ಲಿ ನಡೆದಿರುವಂತಹ ಘಟನೆ. ಸದ್ಯಕ್ಕೆ ಹಣವನ್ನು ತೆಗೆದುಕೊಂಡು ಈತ ಎಸ್ಕೇಪ್ ಆಗಿದ್ದಾನೆ. 5,000 ರೂಪಾಯಿ ವಿಡ್ರಾ ಮಾಡ್ಕೊಂಡಿರ್ತಾರೆ ಮಹಿಳೆ. ಅದನ್ನೇ ಗಮನಿಸಿದಂತಹ ಈ ಕಳ್ಳ ಹಿಂಬಾಲಿಸಿ ಈಗ ಹಣವನ್ನು ಎಗರಿಸಿಕೊಂಡು ಪರಾರಿಯಾಗಿರುವಂಥದ್ದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.